ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೋಟ್ಯಾಕ್ ಕನ್ಯಾ ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಆಗಿ ಫೀಮೇಲ್ ಸ್ಟೂಡೆಂಟಿಗೆ ಇದೆ ಫೀಮೇಲ್ ಸ್ಟೂಡೆಂಟ್ಸ್ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸ್ ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿರಬೇಕು ಮತ್ತು ಅವರು ಪ್ರೊಫೆಷ್ನಲ್ ಕೋರ್ಸಸ್ ಪರ್ಸ್ಯೂ ಮಾಡ್ತಾ ಇರಬೇಕು ಪ್ರೊಫೆಷ್ನಲ್ ಕೋರ್ಸಸ್ ಓದ್ತಾ ಇರಬೇಕು ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಈ ಥರ ಎಲ್ಲ ಕೋರ್ಸಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಫಾರ್ಮಸಿ ನರ್ಸಿಂಗ್ ಇಂಥ ಎಲ್ಲ ಕೋರ್ಸಸ್ ಎಲ್ಲ ಮಾಡ್ತಾ ಇರೋರಿಗೆ ಈ ಸ್ಕಾಲರ್ಶಿಪ್ ಏನಿದೆಲ್ಲ ಅವೈಲೇಬಲ್ ಆಗುತ್ತೆ ಇದರ ಕಂಡೀಷನ್ ಬಂದುಬಿಟ್ಟು ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಇದ್ರ ಕಂಡೀಷನ್ ಟ್ವೆಲ್ತ್ ಕ್ಲಾಸಲ್ಲಿ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಸೆವೆಂಟಿ ಫೈಗಿಂತ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಹೆಚ್ಚಿಗೆ ಆಗಿದ್ದರೂ ಕೂಡ ಈ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಬಹುದು ಅದೇ ರೀತಿ ಸಿ ಜಿ ಪಿ ಎ ಸಿ ಜಿ ಪಿ ಎ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ನಿಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಅವರು ಇದನ್ನು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಇಟ್ ಶುಡ್ ಬಿ ಲೆಸ್ ದ್ಯಾನ್ ಸಿಕ್ಸ್ ಲ್ಯಾಕ್ ಆರು ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರಬೇಕು ಈ ಕೋರ್ಸಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಈ ಕೋ ಕೋರ್ಸಸ್ ಪರ್ಸ್ಯೂ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು ಇದು ಯಾರಿಗೆ ಅಪ್ಲೈ ಮಾಡಲಿಕ್ಕೆ ಬರಂಗಿಲ್ಲ ಅಂದರೆ ಚಿಲ್ಡ್ರನ್ಸ್ ಆಫ್ ಎಂಪ್ಲಾಯಿ ಆಫ್ ಕೋಟ್ಯಾಕ್ ಮಹೀಂದ್ರಾ ಗ್ರೂಪ್ ಕೋಟ್ಯಾಕ್ ಎಜ್ ಎಜುಕೇಷನ್ ಫೌಂಡೇಶನ್ ಅಂದರೆ ಪೇರೆಂಟ್ಸ್ ಕೋಟ್ಯಾಕ್ ಮಹೀಂದ್ರಾ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇರೋ ಪೇರೆಂಟ್ಸಿಗೆ ಇದು ಸ್ಕಾಲರ್ಶಿಪ್ ಬರುವುದಿಲ್ಲ ಇದರ ಬೆನಿಫಿಟ್ಸ್ ಎಲ್ಲ ಏನಿದೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಇಯರ್ ಬರುತ್ತೆ ಟಿಲ್ ಕಂಪ್ಲೀಷನ್ ಆಫ್ ಕೋರ್ಸ್ ಕೋರ್ಸ್ ಮುಗಿಯುವ ತನಕ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಎವ್ರಿ ಇಯರ್ ಈ ಸ್ಕಾಲರ್ಶಿಪ್ ಅವರು ಕೊಡ್ತಾ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಸ್ಕಾಲರ್ಶಿಪ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು ಫ್ರೆಂಡ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಮಾರ್ಕ್ ಶೀಟ್ ಪ್ರೀವಿಯಸ್ ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಅಂದರೆ ಟ್ವೆಲ್ತ್ ಕ್ಲಾಸ್ ಪಿ ಯು ಸಿ ಟೂದು ಮಾರ್ಕ್ ಶೀಟ್ ನೀವು ಆ್ಯಸ್ ಎ ಪ್ರೂಫ್ ಅಂತ ಕೊಡಬೇಕಾಗತ್ತೆ ಇನ್ಕಮ್ ಪ್ರೂಫ್ ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಾಸ್ಟ್ ಅಲ್ಲ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಇನ್ ಕೇಸ್ ಪೇರೆಂಟ್ಸ್ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಅವರು ಐ ಟಿ ಆರ್ ಕೊಡಬೇಕಾಗತ್ತೆ ಅದರ್ವೈಸ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಅದೇ ರೀತಿ ಫೀ ಸ್ಟ್ರಕ್ಚರ್ ಅಂದರೆ ಫೀಸ್ ನೀವು ತುಂಬಿದ್ದು ಪ್ರೂಫ್ ಕೊಡಬೇಕಾಗತ್ತೆ ಸ್ಕೂಲ್ ಆರ್ ಕಾಲೇಜ್ಲಿಂದ ಬೋನಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಅವ್ರ ಲೆಟರ್ ತೊಗೊಳ್ಬೇಕಾಗತ್ತೆ ಅದೇ ರೀತಿ ಕಾಲೇಜ್ ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್ ಅಂದರೆ ಅಡ್ಮಿಷನ್ ಆರ್ಡರ್ ಸಿ ಇ ಟಿ ಎಕ್ಸಾಮ್ ಅವ್ರ ನೀಟ್ ಎಕ್ಸಾಮ್ ಬರೆದ ಮೇಲೆ ಏನು ಅಡ್ಮಿಷನ್ ಆರ್ಡರ್ ಸಿಗುತ್ತೆ ಆ ಅಡ್ಮಿಷನ್ ಆರ್ಡರ್ ಅದೇ ರೀತಿ ಅದರದ್ದು ಸ್ಕೋರ್ ಕಾರ್ಡ್ ಆ್ಯಂಡ್ ಫೈನಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಡಿಟೇಲ್ಸ್ ಮತ್ತು ಪಾಸ್ಪೋರ್ಟ್ ಮತ್ತು ಫೈನಲಿ ಫೋಟೋಗ್ರಾಫ್ ಆಫ್ ಹೌಸ್ ಮನೆಯ ಫೋಟೋಗ್ರಾಫನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇದ್ರದ್ದು ಲಾ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್ ಇದೇ ರೀತಿ ರೆಗ್ಯುಲರ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಮತ್ತು ಜಾಬ್ ಅಪ್ಡೇಟ್ಸಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು